ಕರಾವಳಿಯ ಹೆಸರಾಂತ ಕೋಳಿ ಉತ್ಪಾದನಾ ಸಂಸ್ಥೆಯಾದ ಭಾರತ್ ಆಗ್ರೋವೇಟ್ ಇಂಡಸ್ಟ್ರೀಸ್ನ 8ನೇ ರಿಟೇಲ್ ಕೋಳಿ ಮಾಂಸ ಮಾರಾಟ ಮಳಿಗೆ ಭಾರತ್ಸ್ ಫ್ರೆಶ್ ಚಿಕನ್ ಕದ್ರಿಯ ಅಲ್ವಾರಿಸ್ನಲ್ಲಿ ಶುಭಾರಂಭಗೊಂಡಿತು. ಹೆಸರಾಂತ ಕೋಳಿ ಉತ್ಪಾದನಾ ಸಂಸ್ಥೆಯಾದ ಭಾರತ್ ಆಗ್ರೋವೇಟ್ ಇಂಡಸ್ಟ್ರೀಸ್ ತನ್ನದಿಯಾದ ಬ್ರೀಡಿಂಗ್ ಫಾರ್ಮ್, ಹ್ಯಾಚರಿ, ಫೀಡ್ ಮಿಲ್, ಸುಮಾರು 400ಕ್ಕೂ ಅಧಿಕ ಮಾಂಸ ಕೋಳಿ ಸಾಕಾಣಿಕೆದಾರರು, ಕೋಳಿ ಸಂಸ್ಕರಣಾ ಘಟಕ ಮತ್ತು ರಿಟೇಲ್ ಮಳಿಗೆಗಳನ್ನು ಹೊಂದಿದ್ದು ಕರ್ನಾಟಕ ಹಾಗೂ ಕೇರಳ ರಾಜ್ಯದಲ್ಲೇ ಸಂತೃಪ್ತ ಗ್ರಾಹಕರೊಂದಿಗೆ ವ್ಯವಹರಿಸುತ್ತಿದೆ. ಇದೀಗ 8ನೇ ರಿಟೇಲ್ ಕೋಳಿ ಮಾಂಸ ಮಾರಾಟ ಮಳಿಗೆಯ ಉದ್ಘಾಟನಾ ಸಮಾರಂಭ ಮಂಗಳೂರಿನ ಕದ್ರಿಯ ಅಲ್ವಾರಿಸ್ ನಲ್ಲಿ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಮನೋಹರ್ ಶೆಟ್ಟಿ ಕದ್ರಿಯ ಬ್ರೂ ರಿಪನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕದ್ರಿ 33ನೇ ದಕ್ಷಿಣ ವಾರ್ಡ್ನಲ್ಲಿ ಕದ್ರಿಯ ಅಲ್ವಾರಿಸ್ ರಸ್ತೆಯಲ್ಲಿ ಭಾರತ್ಸ್ ಫ್ರೆಶ್ ಚಿಕನ್ ರಿಟೇಲ್ ಮಳಿಗೆ ಶುಭಾರಂಭಗೊಂಡಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದು ಹೇಳಿ ಶುಭ ಹಾರೈಸಿದರು. ನೂತನವಾಗಿ ಆರಂಭಗೊಂಡಂತ ಈ ಮಳಿಗೆಯಲ್ಲಿ ಅತಿ ಶುದ್ಧಕರವಾಗಿ ಕೋಳಿ ಮಾಂಸವನ್ನು ತಯಾರಿಸಿ ಜನರಿಗೆ ತಲುಪಿಸುವಂತ ಮನೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ಇದೆ. ಆದುದರಿಂದ ಈ ವಾರ್ಡಿನ ಎಲ್ಲ ಜನರು ಇದರ ಸದುಪಯೋಗ ಪಡೆದುಕೊಂಡು ಈ ವಾರ್ಡಿನ ಜನರಿಗೆ ಏನು ಭಾರತ್ ಆಗ್ರೋ ಅದರ ಮಾಲಕರ ಇನ್ನಷ್ಟು ಸಹಕಾರ ನಮ್ಮ ವಾರ್ಡಿನ ಜನರಿಗೆ ದೊರಕಲಿ, ಕ್ಷೇತ್ರದ ಒಡೆಯ ಮಂಜುನಾಥ ದೇವರ ಸಂಪೂರ್ಣ ಅನುಗ್ರಹ ಅವರಿಗೆ ಇರಲಿ ಅಂತ ಹೇಳಿ ಏನು ಈ ಉದ್ದೇಶ ಇಟ್ಟುಕೊಂಡು ಇಲ್ಲಿ ವ್ಯಾಪಾರ ಮಳಿಗೆಯನ್ನು ಆರಂಭಿಸಿದ್ದಾರೆ. ಇದರಲ್ಲಿ ಅವರು ಸಂಪೂರ್ಣ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಅನಂತರ ಉದ್ಯಮಿ ಗಿಲ್ಬರ್ಟ್ ಡಿಸೋಜಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ ಬಾರ್ಸ್ ಫ್ರೆಶ್ ಚಿಕನ್ ಮಳಿಗೆಗೆ ಶುಭ ಹಾರೈಸಿದರು. ನಾವು ಖರೀದಿ ಮಾಡುವ ವ್ಯವಸ್ಥೆ ನಮಗೆ ಗೊತ್ತಿದೆ, ಎಷ್ಟು ಗಲೀಜಲ್ಲಿ ಇತ್ತು, ಎಷ್ಟು ಇನ್ ಹೈಜೀನಿಕ್ ವೇ ಅಲ್ಲಿ ಅವರು ತೊಳೆಯುವುದೆಲ್ಲ ಇತ್ತು. ಅದು ಈಗ ಬದಲಾಗಿ ನಮ್ಮ ಅಡ್ವಾನ್ಸ್ ಕಂಟ್ರಿಯಲ್ಲಿ ಆದಾಗೆ ಅಮೆರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾದಲ್ಲಿ ಹೇಗೆ ಆಗಿದೆ ಅದೇ ರೀತಿಯಲ್ಲಿ ಈ ಕೋಳಿಯನ್ನು ಸಂಸ್ಕರಣೆ ಮಾಡಿ ಜನರಿಗೆ ಶುದ್ಧ ಹಾಗೂ ರುಚಿಕರವಾದ ಕೋಳಿ ಮಾಂಸವನ್ನು ಸರಬರಾಜು ಮಾಡುವಲ್ಲಿ ಕೆಲವು ಸಂಸ್ಥೆಗಳು ಬಂದಿದೆ. ಅದರಲ್ಲಿ ಭಾರತ್ ಆಗ್ರೋವೇಟ್ ಡಾಕ್ಟರ್ ಅರುಣ್ ರಾಯ್ ಅವರ ಮುಂಚೂಣಿಯಲ್ಲಿ, ಅವರು ಈ ಮಂಗಳೂರು ಪ್ರದೇಶದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಉತ್ತಮ ರೀತಿಯಿಂದ ಜನರಿಗೆ ಆರೋಗ್ಯಕರವಾದ ಮಾಂಸವನ್ನು ನೋಡ್ತಾರೆ. ಇವರಿಗೆ ಎಲ್ಲ ಥರದ ಪರ್ಪರೇಟರ್ ಹೇಳಿದಾಗೆ ಯಶಸ್ಸನ್ನು ಪರಮಾತ್ಮನ ನೀಡಲಿ ಎಂದು ನಾನು ಹಾರೈಸುತ್ತೇನೆ. ಇದೇ ವೇಳೆ ಮಾತನಾಡಿದ ರಿಟೇಲ್ ಮ್ಯಾನೇಜರ್ ಅಶ್ವಥ್ ಕುಮಾರ್ ಅವರು, ನಮ್ಮ ಸಂಸ್ಥೆ 2005ರಿಂದಲೇ ಪ್ರಾರಂಭವಾಗಿದ್ದು ಮಾಲಿನ್ಯರಹಿತವಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಗ್ರಾಹಕರು ಇಲ್ಲಿಯವರೆಗೆ ನಮಗೆ ಪ್ರೋತ್ಸಾಹವನ್ನ ನೀಡಿದ್ದು ಮುಂದೆಯೂ ಪ್ರೋತ್ಸಾಹವನ್ನ ನೀಡಲಿದ್ದಾರೆ ಎಂಬ ಭರವಸೆ ಇದೆ ಎಂದು ಹೇಳಿದರು. ನಮ್ಮ ಸಂಸ್ಥೆಗೆ ತನ್ನದೇ ಆದಂತಹ ಬ್ರೀಡಿಂಗ್ ಫಾರ್ಮ್, ಹ್ಯಾಚರಿ, ಫೀಡ್ ಮಿಲ್, ಇಂಟಿಗ್ರೇಷನ್ ಫಾರ್ಮ್ಗಳನ್ನು ಹೊಂದಿದ್ದು ನಮ್ಮ ಮತ್ತು ನಮ್ಮ ಕೋಳಿ ಸಂಸ್ಕರಣಾ ಘಟಕವು ಜೀರೋ ಪೊಲ್ಯೂಷನ್ನಿಂದ ಹೊಂದಿದ್ದು ಯಾವುದೇ ಮಾಲಿನ್ಯ ರಹಿತಕ್ಕೆ ಕಾರ್ಯನಿರ್ವಹಿಸಲಿದೆ. ನಮ್ಮಲ್ಲಿ ಚಿಲ್ಡ್ ಚಿಕನ್, ಫ್ರೋಸನ್ ಚಿಕನ್ ಮತ್ತು ರೆಡಿ ಟು ಕುಕ್ ಐಟಮ್ಸ್ಗಳನ್ನು ನಾವು ಮಾಡುತ್ತಿದ್ದು ಅದನ್ನು ನಮ್ಮ ರಿಟೇಲ್ ಶಾಪ್ ಮೂಲಕ ನಾವು ಮಾರಾಟ ಮಾಡ್ತೇವೆ. ಮತ್ತು ನಮ್ಮಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒಂದು 1000 ಉದ್ಯೋಗಗಳನ್ನು ನಾವು ನೀಡುತ್ತಿದ್ದೇವೆ. ಈಗ ನಮ್ಮ ಸಂಸ್ಥೆಯು ಕದ್ರಿಯಲ್ಲಿ ಇಂದಿನಿಂದ ಪ್ರಾರಂಭಗೊಂಡಿದ್ದು ನಾವು ಗ್ರಾಹಕರಿಗೆ ಇದನ್ನು ತಿಳಿಸಲು ನಾವು ಹರ್ಷವನ್ನು ವ್ಯಕ್ತಪಡಿಸುತ್ತಾ ನಾವು ತಿಳಿಸುತ್ತೇವೆ. ಮತ್ತು ನಮ್ಮ ಗ್ರಾಹಕರು ನಮಗೆ ಇಂದಿನ ನಮಗೆ ಪ್ರೋತ್ಸಾಹಿಸುತ್ತಾರೆ, ಇನ್ನು ಮುಂದೆಯೂ ಪ್ರೋತ್ಸಾಹಿಸುತ್ತಾರೆ ಎಂದು ನಾವು ಭಾವಿಸುತ್ತೇವೆ. ಈ ಸಂದರ್ಭದಲ್ಲಿ ಉದ್ಯಮಿ ಕರುಣಾಕರ್ ಶೆಟ್ಟಿ, ರೆಡ್ ಕ್ರಾಸ್ ಚೇರ್ಮನ್ ಸಿಎ ಶಾಂತರಾಮ್ ಶೆಟ್ಟಿ, ಮಂಗಳೂರು ಪೂರ್ವ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ವಿನ್ಸೆಂಟ್ ನಜರತ್ ಉಪಸ್ಥಿತರಿದ್ದರು. ಬಾರ್ಸ್ ಫ್ರೆಶ್ ಚಿಕನ್ ಈಗಾಗಲೇ ಪಂಪೆಲ್, ಕೊಂಚಾಡಿ, ಪಾಂಡೇಶ್ವರ, ಬೋಳಾರ, ಗಂಜಿಮಠ, ಬಳ್ಳಾಲ್ಪಾಕ್ ಮತ್ತು ಉಡುಪಿಯಲ್ಲಿ ರಿಟೇಲ್ ಮಾರಾಟ ಮಳಿಗೆಯನ್ನ ಹಾಗೂ ಸುರತ್ಕಲ್, ಮೂಡಬಿದ್ರೆ, ಬೆಂಗಳೂರಿನಲ್ಲಿ ಫ್ರಾಂಚೈಸಿ ಕೇಂದ್ರಗಳನ್ನ ಹೊಂದಿದೆ. ಶುಚಿಯಾದ ಪರಿಸರದಲ್ಲಿ ಉತ್ತಮ ಗುಣಮಟ್ಟದ ಕೋಳಿ ಮಾಂಸ ಮತ್ತು
ರೆಡ್ ಟು ಫ್ರೈ ಉತ್ಪನ್ನಗಳನ್ನು ಗ್ರಾಹಕರಿಗೆ ಸೂಕ್ತ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದೆ. ಬರ್ತ್ಸ್ ಫ್ರೆಶ್ ಚಿಕನ್ನ ಎಲ್ಲಾ ರಿಟೇಲ್ ಮಳಿಗೆಗಳು ವಾರದ 7 ದಿನಗಳು ಬೆಳಿಗ್ಗೆ 8 ರಿಂದ ರಾತ್ರಿ 8:30 ರವರೆಗೆ ತೆರೆದಿದ್ದು ಉಚಿತ ಹೋಮ್ ಡೆಲಿವರಿ ಸೇವೆಯು ಗ್ರಾಹಕರಿಗೆ ಲಭ್ಯವಿದೆ. ಶರಸಾದ್ಯ ವಿ4 ನ್ಯೂಸ್ ಮಂಗಳೂರು.